ನಮಸ್ಕಾರ ನಾನು ಡಾಕ್ಟರ್ ತೇಜಲ್ ಕನ್ಸಲ್ಟೆಂಟ್ ಅಟ್ ಕ್ಯಾಟ್ರಾಕ್ಟ್ ಅಂಡ್ ರಿಫ್ರಾಕ್ಟಿವ್ ಡಿಪಾರ್ಟ್ಮೆಂಟ್ ನಾರಾ ನೇತ್ರಾಲಯದಲ್ಲಿ ಸೊ ಯೂಶಲಿ ನಮ್ಮ ಹಾಸ್ಪಿಟಲ್ಗೆ ಪೊರೆ ಆಪರೇಷನ್ಗೆ ಬಂದ ನಂತರ ಏನೇನು ಮಾಡಬೇಕು ಮಾಡಬಾರ್ದು ಅಂತ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ನಮ್ಮ ಕಡೆಯಿಂದ ನಾವು ಯೂಶಲಿ ಈ ಜನರಲ್ ಇನ್ಸ್ಟ್ರಕ್ಷನ್ಸ್ ಅನ್ನೋ ಚೀಟಿನ ಎಲ್ಲರಿಗೂ ಕೊಟ್ಟು ಕಳಿಸ್ತೀವಿ ನಾನು ಇವತ್ತು ಇದನ್ನು ಸಿಂಪ್ಲಿಫೈಡ್ ವರ್ಷನಲ್ಲಿ ನಿಮಗೆ ಹೇಳ್ತೀನಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಯೂಶಲಿ ಆಪರೇಷನ್ ಆಗಿದ ದಿನ ಮತ್ತು ಮಾರನೇ ದಿನ ಕಣ್ಣಲ್ಲಿ ಸ್ವಲ್ಪ ಕೆಂಪಿರುತ್ತೆ ಸ್ವಲ್ಪ ಮಂಜು ಕಾಣಿಸುತ್ತೆ ಕಣ್ಣಲ್ಲಿ ಸ್ವಲ್ಪ ನೀರು ಬರ್ತಾ ಇರುತ್ತೆ ಮತ್ತು ಸ್ವಲ್ಪ ಚುಚ್ಚಿದಂಗಿರುತ್ತೆ ದೀಸ್ ಆರ್ ಕಾಮನ್ ಸಿಂಪ್ಟಮ್ಸ್ ಈ ಥರ ಆದಾಗ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಬಿಕಾಸ್ ಬಾಡಿಯಲ್ಲಿ ಎಲ್ಲೇ ಏನೇ ಒಂದು ಚಿಕ್ಕ ಗಾಯ ಆದರೂ ಸಹ ಹೀಲ್ ಆಗೋದಕ್ಕೆ ಟೈಮ್ ಬೇಕು ಸೊ ಇಟ್ಸ್ ದ ಸೇಮ್ ಥಿಂಗ್ ಇನ್ ದಿ ಐ ಕಣ್ಣಲ್ಲೂ ನಿಮಗೆ ಆ ಥರ ಅನಿಸುತ್ತೆ ಒಂದು ಎರಡು ದಿನ ಆ ಥರ ಅನಿಸುತ್ತೆ ಅದು ನಿಮಗೆ ಬಂದಾಗ ಇಟ್ ಈಸ್ ನಾರ್ಮಲ್ ಬಾಡಿ ಹೀಲ್ ಆಗ್ತಿದೆ ಡೋಂಟ್ ವರಿ ಅಬೌಟ್ ಇಟ್ ಅದ್ರ ಜೊತೆ ನಮ್ಮ ಕಡೆಯಿಂದ ನಾವು ಡ್ರಾಪ್ಸ್ ಕೊಡ್ತೀವಿ ಏನೇನು ಡ್ರಾಪ್ಸ್ ಅಂದರೆ ಬಾಡಿಯಲ್ಲಿ ನಿಮಗೆ ಬೇರೆ ಟೈಮಲ್ಲಿ ಮಾತ್ರೆ ಕೊಡ್ತಾರೆ ಹೀಲ್ ಆಗೋದಕ್ಕೆ ಅಥವಾ ಇಫ್ ಯು ಹ್ಯಾವ್ ಫೀವರ್ ಟ್ಯಾಬ್ಲೆಟ್ ಕೊಡ್ತೀವಿ ಬಟ್ ಕಣ್ಣಲ್ಲಿ ಹೀಲ್ ಆಗೋದಕ್ಕೆ ಡ್ರಾಪ್ಸ್ ಕೊಡ್ತೀವಿ ಸೊ ಇದರಲ್ಲಿ ನಾಲ್ಕು ಥರ ಡ್ರಾಪ್ಸ್ ಇರುತ್ತೆ ಸೊ ಒಂದು ಸ್ಟೀರಾಯ್ಡ್ ಒಂದು ನಾನ್ ಸ್ಟೀರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟ್ರಿ ಡ್ರಾಪ್ಸ್ ಕೊಡ್ತೀವಿ ಆಮೇಲೆ ಲುಬ್ರಿಕೇಟಿಂಗ್ ಒಂದು ಡ್ರಾಪ್ ಕೊಡ್ತೀವಿ ಆ್ಯಂಟಿಬಯೋಟಿಕ್ ಒಂದು ಡ್ರಾಪ್ ಕೊಡ್ತೀವಿ ಸೊ ಏನಕ್ಕೆ ಇದೆಲ್ಲ ಅವಶ್ಯಕತೆ ಅಂದರೆ ಒಂದು ಇನ್ಫೆಕ್ಷನ್ ಕಂಟ್ರೋಲ್ ಮಾಡುತ್ತೆ ಇನ್ನೊಂದು ನಿಮಗೆ ನೋವು ಆಗದೆ ಇರಲಿ ಅಂತ ನೋಡ್ಕೊಳ್ಳೋಕ್ಕೆ ಒಂದು ಡ್ರಾಪ್ಸ್ ಕೊಡ್ತೀವಿ ಇನ್ನೊಂದು ಕಣ್ಣಿಗೆ ಆದಷ್ಟು ತಂಪಾಗಿರಲಿ ಅಂತ ವಿ ವಿಲ್ ಗಿವ್ ಯು ಆ ಡ್ರಾಪ್ಸ್ ಸೊ ಡ್ರಾಪ್ಸ್ ಹಾಕೋದು ತುಂಬ ಇಂಪಾರ್ಟೆಂಟ್ ಸೊ ಯಾವುದು ಮಿಸ್ ಮಾಡ್ದಂಗೆ ನಮ್ಮ ಕಡೆಯಿಂದ ಯಾವ ಟೈಮಿಗೆ ಯಾವ ಡ್ರಾಪ್ ಹಾಕಬೇಕು ಅಂತ ಕ್ಲೀನಾಗಿ ಬರೆದು ಕೊಟ್ಟಿರ್ತೀವಿ ಸೊ ಡ್ರಾಪ್ ಯೂಶಲಿ ನೀವು ಜಾಸ್ತಿ ಬಿಸಿಲು ಬರೋ ಕಡೆ ಇಡಬಾರ್ದು ಎಲ್ಲಿ ಸ್ವಲ್ಪ ಯುನೋ ರೂಮ್ ಟೆಂಪ್ರೇಚರ್ ಇರೋ ಕಡೆ ಇಡೀ ಸ್ಟೌವ್ ಪಕ್ಕ ಅಲ್ಲೆಲ್ಲ ಡ್ರಾಪ್ಸ್ನ ಇಡಬೇಡಿ ಸೊ ಡ್ರಾಪ್ಸ್ ಹಾಕೋದಕ್ಕಿಂತ ಮುಂಚೆ ಹ್ಯಾಂಡ್ ವಾಶ್ ಹ್ಯಾಂಡ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದು ನಾಸಲ್ ಓಪನ್ ಮಾಡಿ ಯು ಹ್ಯಾವ್ ಟು ಚೆಕ್ ನೀಟಾಗಿರಬೇಕು ಡ್ರಾಪ್ಸ್ ಡ್ರಾಪ್ಸ್ ಹಾಕೋಕ್ಕಿಂತ ಮುಂಚೆ ಕೈ ವಾಶ್ ಮಾಡ್ಕೊಂಡಿರೋ ಕೈನ ನೀವು ಹಿಂಗೆ ಎಳ್ಕೊಂಡು ಒಂದು ಡ್ರಾಪ್ ಹಾಕೋಬೇಕು ಸೊ ಕೆಲವು ಪೇಷಂಟ್ಸ್ ನಮಗೆ ಬಂದು ಹೇಳ್ತಾರೆ ನಾವು ಆಪರೇಷನ್ ಆದಮೇಲಿಂದ ನಮಗೆ ಊಟ ಸೇರ್ತಾ ಇಲ್ಲ ವಾಮಿಟಿಂಗ್ ಬರ್ತಾ ಇದೆ ಆ್ಯಂಡ್ ಹೊಟ್ಟೆಯಲ್ಲಿ ಒಂಥರ ಯುನೋ ನಾಸಿಯಾ ಸೆನ್ಸೇಷನ್ ಇದೆ ಅಂತ ಅದು ಏನಕ್ಕಾಗುತ್ತೆ ಅಂದರೆ ಕಣ್ಣಿಗೆ ಮೂಗಿಗೆ ಗಂಟ್ಲಿಗೆ ದೇರ್ ಇಸ್ ಅ ಕಾಮನ್ ಪ್ಯಾಸೇಜ್ ಸೊ ನೀವು ಡ್ರಾಪ್ಸ್ ಹಾಕಿದಾಗ ಇಲ್ಲಿ ಪ್ರೆಸ್ ಮಾಡಬೇಕು ಸೊ ಡ್ರಾಪ್ಸ್ ಹಾಕಿದ ನಂತರ ನೀವೊಂದು 5 ಸೆಕೆಂಡ್ಸ್ ಇಲ್ಲಿ ಪ್ರೆಸ್ ಮಾಡಿದ್ರೆ ಏನು ಡ್ರಾಪ್ಸ್ ಕೊಡ್ತೀವೋ ಅದು ಮೂಗು ಗಂಟ್ಲಿಗೆ ಹೋಗೋದಿಲ್ಲ ಸೊ ಅದು ಮೂಗು ಗಂಟ್ಲಿಗೆ ಹೋದಾಗ ನಿಮಗೆ ಸ್ವಲ್ಪ ಕಹಿ ರುಚಿ ಬರುತ್ತೆ ಸೊ ಅದರಿಂದ ಕೆಲವರಿಗೆ ವಾಮಿಟಿಂಗ್ ಸೆನ್ಸೇಷನ್ ತಲೆ ಸುತ್ತೋದು ಅದೆಲ್ಲ ಅನಿಸುತ್ತೆ ಬಟ್ ದಟ್ ಈಸ್ ಬಿಕಾಸ್ ಆಫ್ ದ ಕಾಮನ್ ಪ್ಯಾಸೇಜ್ ಸೊ ಡ್ರಾಪ್ಸ್ ಹಾಕಿದ ನಂತರ ಇಲ್ಲಿ ಪ್ರೆಸ್ ಮಾಡಿ ನೀವು ಪ್ರೆಸ್ ಮಾಡಿದ್ರೆ ಅದು ಮೂಗು ಗಂಟ್ಲಿಗೆ ಹೋಗಲ್ಲ ಸೊ ನಿಮಗೂ ಆರಾಮ ಅಂತ ಅನಿಸುತ್ತೆ ಮತ್ತು ಇಲ್ಲಿರೋ ಸ್ಯಾಕ್ಗೆ ಒಂದು ಡ್ರಾಪ್ ಅಷ್ಟೇ ಕೆಪಾಸಿಟಿ ಇರೋದು ನೀವು ಎಲ್ಲ ಡ್ರಾಪ್ಸನ್ನು ಒಂದೇ ಸತಿ ಇಲ್ಲಿ ಹಾಕಿದ್ರೆ ಅದು ಕಣ್ಣೀರಾಗಿ ಆಚೆ ಬಂದ್ಬಿಡುತ್ತೆ ಸೊ ಒಂದೇ ಡ್ರಾಪ್ ಹಾಕಬೇಕು ಸೊ ಒಂದು ಡ್ರಾಪ್ನ ಒನ್ ಟೈಮ್ ಸೊ ಆ ಡ್ರಾಪ್ ಹಾಕಿ 5 ನಿಮಿಷ ಆದ ನಂತರ ಇನ್ನೊಂದು ಡ್ರಾಪ್ಸ್ ಹಾಕಬೇಕು ಸೊ ಆ ಟೈಮಿಂಗ್ಸ್ ಎಲ್ಲ ಇಲ್ಲಿ ನಾವು ಕೊಟ್ಟಿರ್ತೀವಿ ಯಾವ ಡ್ರಾಪ್ ಯಾವ ಟೈಮ್ಗೆ ಹಾಕಬೇಕು ಒಂದು 10-15 ನಿಮಿಷ ಹೆಚ್ಚು ಕಮ್ಮಿ ಆದ್ರೂ ಇಟ್ಸ್ ಅಬ್ಸಲ್ಯೂಟ್ಲಿ ಓಕೆ ಬಟ್ ಅದೇ ಥರ ಯೂಸ್ ಮಾಡೋದು ಬೆಟರ್ ಸೊ ಒಂದು ಡ್ರಾಪನ್ನು ಒಂದೇ ಸತಿ ಹಾಕಿ ಹಾಕಿದ ಮೇಲೆ ಇಲ್ಲಿ ಪ್ರೆಸ್ ಮಾಡಿ 5 ನಿಮಿಷ ಕಣ್ಣು ಮುಚ್ಚಿರಿ ಇನ್ನೊಂದು ಕಾಮನ್ ಕ್ವೆಶನ್ ಎಲ್ಲರೂ ನಮ್ಮನ್ನು ಕೇಳೋದು ಟಿ ವಿ ನೋಡ್ಬೋದಾ ಪೇಪರ್ ಓದ್ಬೋದಾ ನೀವು ಮಾಡಬಹುದು ನಿಮಗೆ ಜಾಸ್ತಿ ಸ್ಟ್ರೇನ್ ಆಗ್ತಿಲ್ಲ ಅಂತ ಅನಿಸಿದ್ರೆ ನಿಮಗೆ ಯುನೋ ಡಿಸ್ಕಂಫರ್ಟ್ ಇಲ್ಲ ಅಂತ ಹೇಳಿದ್ರೆ ನೀವು ಟಿ ವಿ ನೋಡ್ಬೋದು ಕಣ್ಣಿಗೆ ಜಾಸ್ತಿ ಸ್ಟ್ರೇನ್ ಮಾಡ್ಕೋಬೇಡಿ ಬಟ್ ಯು ಕ್ಯಾನ್ ವಾಚ್ ಟಿ ವಿ ಪೇಪರ್ ಓದ್ಬೋದು ಇವಾಗ ನೀವು ಯಾವ ಟೈಪ್ ಲೆನ್ಸ್ ಹಾಕಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಮೋನೋಫೋಕಲ್ ಲೆನ್ಸ್ ಹಾಕಿದರೆ ನಿಮಗೆ ರೀಡಿಂಗ್ಗೆ ಕಷ್ಟ ಆಗಬಹುದು ಸೊ ಆವಾಗ ನಿಮ್ಮ ಹತ್ರ ಹಳೆ ಗ್ಲಾಸಸ್ ಇದ್ದರೆ ರೀಡಿಂಗ್ಗೆ ಮಾತ್ರ ನೀವು ಆ ಗ್ಲಾಸಸ್ ಉಪಯೋಗಿಸ್ಬೇಕು ದೂರದಕ್ಕೆ ನಿಮ್ಗೆ ಆಲ್ರೆಡಿ ಕ್ಲಿಯರ್ ಆಗಿರುತ್ತೆ ಸೊ ರೀಡಿಂಗ್ಗೆ ಮಾತ್ರ ಗ್ಲಾಸಸ್ ಬೇಕಾಗುತ್ತೆ ನೀವು ಮಲ್ಟಿಫೋಕಲ್ ಲೆನ್ಸ್ ಹಾಕಿಸ್ಕೊಂಡಿದ್ರೆ ನಿಮಗೆ ರೀಡಿಂಗ್ ಕೂಡ ನೀವು ಆರಾಮಾಗಿ ಗ್ಲಾಸಸ್ ಇಲ್ಲದೇ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಇನ್ನೂ 2 ಡೇಸ್ ಟೈಮಲ್ಲಿ ಯು ಕ್ಯಾನ್ ಸ್ಟಾರ್ಟ್ ರೀಡಿಂಗ್ ಅದರಿಂದ ಏನೂ ತೊಂದರೆ ಆಗೋದಿಲ್ಲ ಇನ್ನೊಂದು ಕಾಮನ್ ಕೇಳೋದಂದರೆ ನಾವು ಸ್ನಾನ ಮಾಡಬಹುದಾ ಹೌದು ನೀವು ಆಪರೇಷನ್ ಆಗೋ ದಿನದಿಂದನೇ ಸ್ನಾನ ಮಾಡಬಹುದು ಬಟ್ ತಲೆ ಸ್ನಾನ ಮಾಡಬೇಡಿ ಬಿಕಾಸ್ ವಾಟರಲ್ಲಿ ಏನು ಕಂಟೆಂಟ್ ಇರುತ್ತೆ ನೀವು ಹಾಕೋ ಶ್ಯಾಂಪೂ ಸೋಪಲ್ಲೆಲ್ಲ ಕೆಮಿಕಲ್ಸ್ ಇರುತ್ತೆ ಸೊ ವಿ ಡೋಂಟ್ ವಾಂಟ್ ದಟ್ ಟು ಎಂಟರ್ ದಿ ಐ ಕಣ್ಣು ಉಜ್ಜೋದ್ರಿಂದ ಲೆನ್ಸ್ ನಿಮ್ಮ ಕಣ್ಣೊಳಗಿದೆ ಏನೂ ತೊಂದರೆ ಆಗೋದಿಲ್ಲ ಬಟ್ ದಟ್ ಇರಿಟೇಷನಿಂದ ಕಣ್ಣಲ್ಲಿ ನೀರು ಬರೋದು ಕಣ್ಣು ರೆಡ್ ಆಗೋದು ಅದೆಲ್ಲ ಆಗುತ್ತೆ ಸೊ ಪ್ಲೀಸ್ 10 ಡೇಸ್ ತಲೆ ಸ್ನಾನ ಮಾಡಬೇಡಿ ನೀವು ಆರಾಮಾಗಿ ಮೈ ಸ್ನಾನ ಮಾಡ್ಕೋಬೋದು ಬಟ್ಟೆಯಲ್ಲಿ ನೀವು ಇಲ್ಲಿಂದ ಇಲ್ಲಿವರೆಗೂ ಕ್ಲೀನ್ ಮಾಡ್ಕೊಳ್ಳಿ ಕಣ್ಣು ಮೇಲೆಲ್ಲ ಉಜ್ಜಕ್ಕೆ ಹೋಗಬೇಡಿ ನಮ್ಮ ಕಡೆಯಿಂದ ವೈಪ್ಸ್ ಕೊಟ್ಟಿರ್ತೀವಿ ವೈಪ್ಸಲ್ಲಿ ಮಾತ್ರ ಕಣ್ಣನ್ನು ಕ್ಲೀನ್ ಮಾಡ್ಕೊಳ್ಳಿ ಕೆಲವರು ಹೇಳ್ತಾರೆ ಕಣ್ಣಿಂದ
ವೈಟ್ ಕಲರ್ ಡಿಸ್ಚಾರ್ಜ್ ಬರ್ತಿದೆ ಅದು ಡ್ರಾಪ್ಸ್ ಇಂದಾನೇ ಬರುತ್ತೆ ಡ್ರಾಪ್ಸ್ ಅಲ್ಲಿ ಕೆಲವು ಪ್ರೆಸಿಪಿಟೇಟ್ಸ್ ಇರುತ್ತೆ ಸೊ ಅದೇ ನಿಮಗೆ ಹಾಕಿದ ನಂತರ ಆ ಡ್ರಾಪ್ಸ್ ಇಂದ ಪ್ರೆಸಿಪಿಟೇಟ್ಸ್ ಕಾಣಿಸ್ಕೊಳ್ಳುತ್ತೆ ಸೊ ವೈಪ್ಸ್ ಇಂದ ಕ್ಲೀನ್ ಆಗಿ ಕಣ್ಣೆಲ್ಲ ಕ್ಲೀನ್ ಮಾಡ್ಕೋಬಹುದು ತಲೆ ಸ್ನಾನ 10 ದಿನ ಬೇಡ ನೀವು ದೇವಸ್ಥಾನಕ್ಕೆ ಹೋಗಬಹುದು ಬಟ್ ಕೆಲವರು ಅಲ್ಲಿ ನೀರಲ್ಲಿ ಮುಳುಗೋದು ಮಾಡಬಾರದು ಬಿಕಾಸ್ ಆ ನೀರಲ್ಲಿ ತುಂಬ ಜನ ಮುಳುಗಿರ್ತಾರೆ ಸೊ ಅದರಿಂದ ಎಷ್ಟು ಇನ್ಫೆಕ್ಷನ್ ಬರುತ್ತೆ ನಾವು ಹೇಳೋದಕ್ಕಾಗೋದಿಲ್ಲ ಸೊ ಈಜಾಡೋದು ಸ್ವಿಮ್ಮಿಂಗ್ ಅಟ್ಲೀಸ್ಟ್ 6 ವೀಕ್ಸ್ ಆರು ವಾರ ಸ್ವಿಮ್ಮಿಂಗ್ ಅಥವಾ ದೇವಸ್ಥಾನದಲ್ಲಿ ನೀರಲ್ಲಿ ಮುಳುಗೋದು ತಲೆ ಸ್ನಾನ 10 ದಿನ ಇವೆಲ್ಲ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ನಮ್ಮ ಕಡೆಯಿಂದ ನಾವು ಕಪ್ಪು ಕನ್ನಡಕ ಕೊಟ್ಟಿರ್ತೀವಿ ಅದೇನಕ್ಕೆ ಕೊಡ್ತೀವಿ ಅಂದರೆ ಒಂದು ನಿಮಗೆ ಡಸ್ಟಿಂದ ಪ್ರೊಟೆಕ್ಟ್ ಆಗಲಿ ಅಂತ ಬಿಕಾಸ್ ಅದು ಆದಷ್ಟು ಟೈಟ್ ಇರುತ್ತೆ ಕೆಲವರು ಬಂದು ಹೇಳ್ತೀರಾ ಈ ಕನ್ನಡಕ ನಮಗೆ ತುಂಬ ಟೈಟ್ ಅನ್ನಿಸ್ತಿದೆ ಬಟ್ ನಾವು ಕೊಡೋ ಉದ್ದೇಶನೇ ಅದು ಟೈಟ್ ಆಗಿರಲಿ ಅಂತ ಅದು ಎಷ್ಟು ಟೈಟ್ ಇರುತ್ತೆ ಅಂದರೆ ಗಾಳಿ ಡಸ್ಟು ಏನು ಹೋಗದೆ ಇರಲಿ ಅಂತ ಅದು ಟೈಟಾಗಿ ನಿಮ್ಮ ಕಣ್ಣತ್ರ ಕೂತಿರುತ್ತೆ ಅದ್ರ ಜೊತೆ ಆ ಕನ್ನಡಕದಿಂದ ನಿಮಗೆ ಸೆಲ್ಫ್ ಪ್ರೊಟೆಕ್ಷನ್ ಸಿಗುತ್ತೆ ಮನೆಯಲ್ಲಿ ಮಕ್ಕಳಿರ್ತಾರೆ ನಿಮ್ಮ ಮಕ್ಕಳನ್ನ ಎತ್ಕೊಂಡಾಗ ಮಕ್ಕಳ ಕೈ ಯೂಶಲಿ ಕಣ್ಣತ್ರ ಹೋಗ್ತಾ ಇರುತ್ತೆ ಸೊ ನೀವು ಈ ಕನ್ನಡಕ ಹಾಕೋದ್ರಿಂದ ಇಟ್ ಈಸ್ ಅ ಪ್ರೊಟೆಕ್ಷನ್ ಫಾರ್ ಅದರಿಂದನೂ ಪ್ರೊಟೆಕ್ಷನ್ ನಿಮಗೆ ಕೊಡುತ್ತೆ ಸೊ ಕನ್ನಡಕ ಇಸ್ ವೆರಿ ಇಂಪಾರ್ಟೆಂಟ್ 10 ದಿನ ಪ್ರತಿ ಟೈಮ್ ಬೆಳಗ್ಗೆಯಿಂದ ರಾತ್ರಿ ನೀವು ಮಲ್ಗೋವರೆಗೂ ಕನ್ನಡಕ ಯೂಸ್ ಮಾಡಿ 10 ದಿನ ಆದ ನಂತರ ನೀವು ಆಚೆ ಹೋದಾಗ ಮಾತ್ರ ಕನ್ನಡಕ ಬೇಕಾಗುತ್ತೆ ಮನೆಯಲ್ಲಿ ಕನ್ನಡಕದ ಅವಶ್ಯಕತೆ ಇಲ್ಲ ಟೂತ್ ಬ್ರಷ್ ಎಲ್ಲ ನಾರ್ಮಲ್ ಆಗಿ ಮಾಡ್ಬೋದು ಕೆಲವು ಜನ ಕೇಳ್ತಾರೆ ಹಲ್ ಬ್ರಷ್ ಮಾಡೋದು ಏನಾದರೂ ತಿನ್ನೋದ್ರಲ್ಲಿ ಏನಾದರೂ ರೆಸ್ಟ್ರಿಕ್ಷನ್ಸ್ ಇದೆ ಇಲ್ಲ ರೆಗ್ಯುಲರ್ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಪ್ಲೀಸ್ ಬ್ರಷಿಂಗ್ ಫೇಸ್ ಕ್ಲೀನಿಂಗ್ ಇದೆಲ್ಲ ನೀವು ರೆಗ್ಯುಲರ್ ಆಗಿ ಮಾಡಿ ಮೈ ಸ್ನಾನ ದಿನ ಮಾಡಿ ಆ್ಯಂಡ್ ಈಟಿಂಗ್ ಆಲ್ಸೋ ನೀವು ಏನು ಬೇಕಾದರೂ ತಿನ್ಬೋದು ಕಣ್ಣು ಒಳಗಡೆ ನಾವು ಲೆನ್ಸ್ ಹಾಕಿರೋದ್ರಿಂದ ನೀವು ಗಟ್ಟಿ ಪದಾರ್ಥ ತಿನ್ನೋದ್ರಿಂದ ಲೆನ್ಸ್ ಅಲ್ಲಾಡುತ್ತೆ ಆ ಥರ ಏನೂ ಆಗೋದಿಲ್ಲ ಸೊ ನೀವು ಆರಾಮಾಗಿ ಏನು ಬೇಕೋ ತಿನ್ನಬಹುದು ಬಟ್ ಆದಷ್ಟು ಯುನೋ ಟ್ರೈ ಟು ಟೇಕ್ ನಿಮಗೆ ಶುಗರ್ ಬಿ ಪಿ ಇದ್ದರೆ ಅದರ ಪ್ರಕಾರ ನೀವು ಹೆಲ್ತ್ ಡಯಟ್ ಮೇಂಟೈನ್ ಮಾಡಬೇಕಾಗುತ್ತೆ ಅದಕ್ಕೆಲ್ಲ ನಿಮ್ಮ ಫಿಸಿಷಿಯನ್ ಹೇಳ್ತಾರೆ ಡಯಾಬಿಟೀಸ್ ಮತ್ತು ಬಿ ಪಿ ಆಸ್ತಮಾ ಅದಕ್ಕೆಲ್ಲ ನೀವು ಮಾತ್ರೆ ಇನ್ಹೇಲರ್ಸ್ ಅವೆಲ್ಲ ತೊಗೊಳ್ತಾ ಇದ್ದರೆ ಅದನ್ನು ದಯವಿಟ್ಟು ನಿಲ್ಲಿಸ್ಬೇಡಿ ಅದನ್ನು ನೀವು ಕಂಟಿನ್ಯೂಸ್ ಯೂಸ್ ಮಾಡಲೇಬೇಕಾಗುತ್ತೆ ಡ್ರಾಪ್ಸ್ ಜೊತೆ ನಿಮ್ಮ ಟ್ಯಾಬ್ಲೆಟ್ಸ್ ಏನೇನು ತೊಗೊಳ್ತಿದ್ದೀರೋ ಅದು ಅವಶ್ಯಕತೆ ಇಲ್ಲಾಂದರೆ ನೀವು ಕಣ್ಣು ಬರೀ ಡ್ರಾಪ್ಸ್ ಯೂಸ್ ಮಾಡ್ತಾ ನಿಮ್ಮ ಡಯಾಬಿಟೀಸ್ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದರೆ ಶುಗರ್ ಕಂಟ್ರೋಲ್ ಆಗದೆ ಶುಗರ್ ಜಾಸ್ತಿ ಆಗಿ ಮತ್ತೆ ಹೀಲಿಂಗ್ ಡಿಲೇ ಆಗೋ ಚಾನ್ಸಸ್ ಇರುತ್ತೆ ಸೊ ನಿಮ್ಮ ಫಿಸಿಷಿಯನ್ ಏನೇನು ಮೆಡಿಸಿನ್ ಕೊಟ್ಟಿದ್ದಾರೋ ಅದನ್ನು ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಲೇಬೇಕು ಅದನ್ನು ಮಾತ್ರ ನಿಲ್ಲಿಸಬಾರ್ದು ಸೊ ದೀಸ್ ಆರ್ ದ ಕಾಮನ್ ಪ್ರಿಕಾಷನ್ಸ್ ನೀವು ಇಲ್ಲಿ ಬಂದಾಗಲೂ ನಾವು ನಿಮಗೆ ಹೇಳ್ತೀವಿ ಬಟ್ ನೀವೇನೇ ಈ ಥರ ಇದನ್ನು ಫಾಲೋ ಮಾಡಿದ್ರೆ ಯುವರ್ ಪೋಸ್ಟ್ ಆಫ್ ರಿಕವರಿ ವಿಲ್ ಬಿ ಫಾಸ್ಟರ್ ನಿಮಗೂ ಈಸಿ ಆಗುತ್ತೆ ಇವೆಲ್ಲ ಇದ್ರ ಜೊತೆ ಬೈ ಚಾನ್ಸ್ ನಿಮಗೆ ಸಡನ್ನಾಗಿ ಕಣ್ಣು ಕೆಂಪಾಯಿತು ಸಡನ್ನಾಗಿ ದೃಷ್ಟಿ ಕಡಿಮೆ ಆಯಿತು ನಿಮಗೆ ನಿಮ್ಮ ಸುತ್ತಮುತ್ತ ಇರೋದೆಲ್ಲ ಹೇಸಿ ಅನ್ನಿಸ್ತಿದೆ ಕಣ್ಣಲ್ಲಿ ಪಸ್ ಥರ ಬರ್ತಿದೆ ವೈಟ್ ಡಾಟ್ ಬಂದರೆ ಇಟ್ ಈಸ್ ಡ್ರಾಪ್ಸ್ ಟು ಪ್ರೆಸಿಪಿಟೇಟ್ ಬಟ್ ಜಾಸ್ತಿ ಪಸ್ ಥರ ಬರ್ತಿದೆ ಅಂದರೆ ಅದು ಇನ್ಫೆಕ್ಷನ್ ಆಗ್ತಿದೆ ಅಂತ ಸೂಚನೆ ಸೊ ನಿಮಗೆ ಆ ಥರ ಅನಿಸಿದ್ರೆ ಇಮ್ಮಿಡಿಯೇಟಾಗಿ ವಿ ಹ್ಯಾವ್ ಗಿವನ್ ಅವರ್ ಹೆಲ್ಪ್ ಲೈನ್ ನಂಬರ್ ನಮಗೆ ಫೋನ್ ಮಾಡಿ ಆ್ಯಂಡ್ ಇಮ್ಮಿಡಿಯೇಟ್ಲಿ ಕಮ್ ಟು ದ ಹಾಸ್ಪಿಟಲ್ ಸೊ ದೀಸ್ ಆರ್ ದ ಫ್ಯೂ ಪ್ರಿಕಾಷನ್ಸ್ ಆ್ಯಂಡ್ ಪೋಸ್ಟ್ ಆಫ್ ಕೇರ್ ನಮ್ಮ ಕಡೆಯಿಂದ ಇನ್ನು ಏನೇ ಮಾಹಿತಿ ಬೇಕಿದ್ರು ಯು ಕ್ಯಾನ್ ಕಾಂಟ್ಯಾಕ್ಟ್ ಅವರ್ ಹೆಲ್ಪ್ ಲೈನ್ ಮತ್ತು ಯಾವಾಗ ಏನೇ ತೊಂದರೆ ಇದ್ದರೂ ಯು ಕ್ಯಾನ್ ಡೈರೆಕ್ಟ್ಲಿ ವಾಕ್ ಇನ್ ಟು ನಾರಾಯಣ ನೇತ್ರಾಲಯ ಥ್ಯಾಂಕ್ ಯು